ಬಿಜೆಪಿಯ ನಾಲ್ಕರಿಂದ ಆರು ಶಾಸಕರಿಗೆ ಈ ಬಾರಿ ಟಿಕೆಟ್ ಇಲ್ಲ ಯಡಿಯೂರಪ್ಪ ಸೇರಿದಂತೆ ಹೈಕಮಾಂಡ್ ತೀರ್ಮಾನವನ್ನ ಈ ವಿಚಾರದಲ್ಲಿ ತೆಗೆದುಕೊಳ್ಳಲಿದೆ ಬೆಂಗಳೂರಿನಲ್ಲಿ ಹೀಗಂತ ಸಚಿವ ಆರ್ ಅಶೋಕ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಡಿಯೂರಪ್ಪ ಅವರು ಸಂಸದೀಯ ಮಂಡಳಿಯ ಸದಸ್ಯರು ಆ ಕಾರಣಕ್ಕಾಗಿ ಅವರಿಗೆ ಈ ಬಗ್ಗೆ ಮಾಹಿತಿ ಇರಬಹುದು ಮೂರು ಸರ್ವೆ ಆಧಾರದಲ್ಲಿ ನಿರ್ಧಾರ ಆಗಬಹುದು ಅಂತಲೂ ಕೂಡ ಬೆಂಗಳೂರಿನಲ್ಲಿ ಸಚಿವ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾಲ್ಕಾರು ಹಾಲಿ ಶಾಸಕರಿಗೆ ಟಿಕೆಟ್ ಇಲ್ಲ ಅನ್ನುವಂತಹ ಯಡಿಯೂರಪ್ಪನವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಆರ್ ಅಶೋಕ್ ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಯಡಿಯೂರಪ್ಪ ಸಂಸದೀಯ ಮಂಡಳಿಯ ಸದಸ್ಯರು ಆ ಕಾರಣಕ್ಕಾಗಿ ಅವರಿಗೆ ಮಾಹಿತಿ ಇರಬಹುದು ಮೂರು ಸರ್ವೆಗಳನ್ನು ಆಧರಿಸಿ ನಿರ್ಧಾರವನ್ನ ಮಾಡಲಾಗತ್ತೆ ಅಂತ ಕೂಡ ಆರ್ ಅಶೋಕ್ ಅವರು ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಂಸದೀಯ ಮಂಡಳಿಯ ಸದಸ್ಯರೊಬ್ಬರು ಹೇಳಿಕೆ ಕೊಡ್ತಾ ಇದ್ದಾರೆ ಅಂದಾಗ ಅದು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರುವಂತಹ ವಿಚಾರ ಅವರಿಗೆ ಎಲ್ಲ ಮಾಹಿತಿಗಳು ಇದ್ದೇ ಅವರು ಬಹಿರಂಗವಾಗಿ ಈ ರೀತಿಯ ಹೇಳಿಕೆಗಳನ್ನ ಕೊಡಲಿಕ್ಕೆ ಸಾಧ್ಯ ಸೊ ಹಾಗಾಗಿ ಆ ಆಧಾರದ ಮೇಲೆ ಅವರು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತ ಕಾಣಿಸುತ್ತೆ ಅಂತ ಕೂಡ ಹೇಳಿದ್ದಾರೆ ಇನ್ನು ಮೂರು ಸರ್ವೆಗಳನ್ನ ಆಧರಿಸಿ ಟಿಕೆಟ್ ಅನ್ನ ಹಂಚಿಕೆ ಮಾಡಲಾಗುತ್ತೆ ಅಂತ ಅಶೋಕ್ ಹೇಳಿದ್ದಾರೆ ಯಾಕಂದ್ರೆ ಕೇಂದ್ರದ ಸಂಸದೀಯ ಮಂಡಳಿಯಲ್ಲಿ ಯಡಿಯೂರಪ್ಪನವರು ಇದ್ದಾರೆ ಅದರಿಂದ ಮಾಹಿತಿ ಇರಬಹುದನ್ನು ಆದರೆ ಅವರು ಕೂಡ ಎಲ್ಲರೂ ಸೇರಿ ಯಾರು ಅನ್ನೋದ್ರ ಬಗ್ಗೆ ನನಗಿನ್ನೂ ಗಮನಕ್ಕೆ ಬಂದಿಲ್ಲ ನಾನು ಹಿಂದೇನು ಕೂಡ ನಾನು ಎಲೆಕ್ಷನ್ ಕಮಿಟಿಯಲ್ಲಿ ಇದ್ದೆ ನಾನು ಕೂಡ ಒಟ್ಟಾರೆ ನಾವು ಯಡಿಯೂರಪ್ಪನವರೆಲ್ಲ ಕೂತು ಚರ್ಚೆ ಮಾಡಿ ಚುನಾವಣಾ ಸಮೀಕ್ಷೆಗಳೇನು ಬಂದಿದೆ ಮೂರು ಸಮೀಕ್ಷೆಗಳನ್ನು ಮಾಡಿಸಿದ್ರಿ ಅದಾರ ಅದರ ಆಧಾರದ ಮೇಲೆ ಕೊಡ್ತೀರಿ ಯಾಕಂದರೆ ಕೇಂದ್ರದ ಸಂಸದೀಯ ಮಂಡಳಿಯಲ್ಲಿ ಯಡಿಯೂರಪ್ಪನವರು ಇದ್ದಾರೆ ಅದರಿಂದ ಮಾಹಿತಿ ಇರ್ಬೋದನ್ನು ಆದರೆ ಅವರು ಕೂಡ ಎಲ್ಲರೂ ಸೇರಿ ಯಾರು ಅನ್ನೋದ್ರ ಬಗ್ಗೆ ನನಗಿನ್ನೂ ಗಮನಕ್ಕೆ ಬಂದಿಲ್ಲ ನಾನು ಹಿಂದೇನು ಕೂಡ ನಾನು ಎಲೆಕ್ಷನ್ ಕಮಿಟಿಯಲ್ಲಿ ಇದ್ದೆ ನಾನು ಕೂಡ ಒಟ್ಟಾರೆ ನಾವು ಯಡಿಯೂರಪ್ಪನವರೆಲ್ಲ ಕೂತು ಚರ್ಚೆ ಮಾಡಿ ಚುನಾವಣಾ ಸಮೀಕ್ಷೆಗಳೇನು ಬಂದಿದೆ ಮೂರು ಸಮೀಕ್ಷೆಗಳನ್ನು ಮಾಡಿಸಿದ್ರಿ ಅದರ ಅದರ ಆಧಾರದ ಮೇಲೆ ಕೊಡ್ತೀರಿ